ಇತ್ತೀಚೆಗೆ ಜಾರ್ಖಂಡ್ ಸರ್ಕಾರ ಒಂದು ಅತ್ಯಂತ ಪವಿತ್ರವಾದಂತ ಜೈನ ಕ್ಷೇತ್ರ ಅದು ಸಮ್ಮೇದ ಶಿಖರ್ಜಿ ಅನ್ನುವಂತ ಪವಿತ್ರವಾದಂತ ಕ್ಷೇತ್ರ ಸುಮಾರು 20 ತೀರ್ಥಂಕರ ಮೋಕ್ಷ ಹೊಂದಿದಂತ ಪುಣ್ಯ ಕ್ಷೇತ್ರ ಸೋ ಆ ಕ್ಷೇತ್ರವನ್ನ ಪ್ರವಾಸಿ ತಾಣ ಮಾಡಬೇಕು ಅಂತ ಅನ್ನುವಂತ ಉದ್ದೇಶದಿಂದ ಸರ್ಕಾರ ಕೈ ಹಾಕಿರೋದು ಸರಿಯಲ್ಲ ನಾನು ಇದನ್ನ ಶ್ರೀರಾಮ ಸೇನೆ ಸಂಘಟನೆ ಎಂದು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಜಾರ್ಖಂಡ್ ವಿರುದ್ಧ ಸರ್ಕಾರದ ವಿರುದ್ಧ ಅಂತನ್ನುವಂತದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೈನ ಸಮಾಜದವರು ಅತ್ಯಂತ ಶಾಂತಿಪ್ರಿಯರು ಅಹಿಂಸಾ ಪ್ರಿಯರು ಇಡೀ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತ ಸಮಾಜ ಸೋ ಬಹಳ ಧಾರ್ಮಿಕ ವ್ಯಕ್ತಿ ಇರುವಂತವರು ಗೋಭಕ್ತರು ಸೋ ಅಂತವರ ಆ ಪವಿತ್ರ ಪುಣ್ಯ ಕ್ಷೇತ್ರವನ್ನ ಪ್ರವಾಸಿ ತಾಣವಾಗಿ ಮಾಡಿ ಕುಲಗೆಡಿಸುವಂತ ಈ ಕಾರ್ಯಕ್ಕೆ ಕೈ ಹಾಕಿದ್ದು ಸರಿಯಲ್ಲ ಸೋ ಇದನ್ನ ನಾವು ಶ್ರೀರಾಮ ಸೇನೆ ಸಂಘಟನೆಯಿಂದ ರಾಜ್ಯಪಾಲರಿಗೆ ಒಂದು ಮನವಿ ಕೊಟ್ಟು ಕರ್ನಾಟಕದ ರಾಜ್ಯಪಾಲರ ಮೂಲಕ ಜಾರ್ಖಂಡ್ ಸರ್ಕಾರಕ್ಕೆ ತಲುಪೋ ಹಾಗೆ ನಮ್ಮ ಮನವಿಯನ್ನ ನಮ್ಮ ಎಚ್ಚರಿಕೆಯನ್ನ ನಮ್ಮ ಪ್ರತಿಭಟನೆಯನ್ನ ನಾವು ಸಲ್ಲಿಸುತ್ತೇವೆ ಅಂತನ್ನುವಂತದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ।